बगर हुकुम हुक्कलतनवे परिहार नीदे उक्कले बिसलाग्ता इदे एंदु आग्रहिसि इंदु मुदुवाल ग्रामस्थरु प्रतिभटने नडेसिदरु इन्नु प्रतिभटने नडेसिद 10 जन रैतरन्नु बंधिसिद पोलीसरु डीएआर सभांगणदल्लि इरिसिदरु मुदुवल्लि होस रैल्वे योजना नडेयता इदे शिवमोग्ग राणेबेन्नूर रैल्वे योजने के भूस्वाधीन नडेदिद्दु इंदु भूमियन्न स्वाधीन पडेयलु बंदिद्द रैल्वे इलाखेयवरिगे अड्डपडिसिदरु अड्डपडिसिद ग्रामस्थरन्न पोलीसरु बंधिसिद्दारे बगर हुकुम सागुवळिदाररिगे परिहार नीडबेकु आदरे रैल्वे इलाखे रिजर्व पोलीसरिंद ओक्कले बिसिदे कड़मे दर के भूमि खरीदी आगे सरियाद परिहार को लक्ष रूपाय एकरे मारुकट्टेयल्ली इद्रे 10 लक्ष रूपाय परिहार मात्र नीडलागता है प्रतिभटने इंदु मुंदागिदेवे एंदु रैतरु आरोपिसिदरु शिवमोग्ग राणेबेन्नूर होस रैलवे मार्ग केलसवन्न इवत्तु केंद्र सरकार वतियिंद आरंभ माडिदारे आदरे इल्लि बहळ प्रमुखवाद समस्ये एनंत हेळिद्रे ई रैलवे मार्ग के भूस्वाधीन पडिसिकोळ्ळुवंत संदर्भदल्लि ಭೂಮಿ ಎಷ್ಟು ಕಳ್ಕೊಂಡಿದ್ದಾರೆ ಅಷ್ಟಕ್ಕೆ ಸರಿಯಾದ ಬೆಲೆಯನ್ನ ಪರಿಹಾರವಾಗಿ ರೈತರಿಗೆ ಕೊಟ್ಟಿಲ್ಲ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ರೈಲ್ವೆ ಮಾರ್ಗಕ್ಕೆ ಭೂಮಿಯನ್ನ ಕಳ್ಕೊಂಡಂತ ಬಗರುಕುಂ ಸಾಗುವಳಿದಾರರಿಗೆ ಇದುವರೆಗೂ ಯಾವುದೇ ಪರಿಹಾರವನ್ನ ಸರ್ಕಾರ ಕೊಟ್ಟಿಲ್ಲ ಕೇಳಿದ್ರೆ ಆ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕು ನೀವು ರಾಜ್ಯ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಅಂತ ಹೇಳ್ತಾರೆ ಈಗಾಗಲೇ ರೈತರು ಮಳೆ ಇಲ್ಲದೆ ಇಷ್ಟು ದಿವಸ ತತ್ತರಿಸಿ ಹೋಗಿದ್ರು ಈಗ ಮಳೆ ಬಂದಿದೆ ರೈತರು ಭೂಮಿಗೆ ಬೀಜವನ್ನ ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿದಂತ ಭೂಮಿಯಲ್ಲಿ ಜೆಸಿಪಿ ಯಂತ್ರಗಳನ್ನು ಬಳಸಿ ರೈಲ್ವೆ ಕೆಲಸವನ್ನ ಆರಂಭ ಮಾಡಿದರೆ ಈ ಭೂಮಿಯನ್ನ ನಂಬಿಕೊಂಡು ಬದುಕತಕ್ಕಂತ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ ನಮಗೆ ಪರಿಹಾರ ಕೊಡದೆ ನೀವು ಕೆಲಸ ಮಾಡಬೇಡಿ ಅಂತ ತಡೆದಿದ್ದಕ್ಕೆ ಇವತ್ತು ರೈತರನ್ನ ಮತ್ತೆ ದಲಿತ ಸಂಘರ್ಷ ಸಮಿತಿ ಮುಖಂಡರನ್ನ ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಶೋಷಿತ ಸಮುದಾಯದ ನಾಯಕರಾಗಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಬಗರುಕುಂ ಸಾಗುವಳಿದಾರರಿಗೆ ಇಲ್ಲಿ ತುಂಬಾ ಅನ್ಯಾಯ ಆಗಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಈ ಕಡೆ ಗಮನ ಹರಿಸಿ ಬಗರುಕುಂ ಸಾಗುವಳಿದಾರರಿಗೆ ಸೂಕ್ತ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಮೂಲಕ ಒತ್ತಾಯವನ್ನು ಮಾಡುತ್ತದೆ ಮದುವ ಈಗ ಶಿವಮೊಗ್ಗ ರಾಣೇಬೆನ್ನೂರು ಹೊಸ ರೈಲ್ವೆ ಯೋಜನೆಯಲ್ಲಿ ಈಗ ನಾವು ಮದುವಲ ಗ್ರಾಮದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಏನಕ್ಕೆ ಅಂದರೆ ನಮ್ಮ ಜಮೀನಲ್ಲಿ ರೈಲ್ವೆ ಇದು ಹೋಗ್ತಾ ಇದೆ ರೈಲ್ವೆಗೆ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ನಮಗೆ ಪರಿಹಾರವನ್ನು ಕಡಿಮೆ ಕೊಟ್ಟಿದ್ದಾರೆ ಪರಿಹಾರವನ್ನು ಕಡಿಮೆ ಕೊಟ್ಟಿದ್ದಾರೆ ಮತ್ತು ಸರ್ವೆಯಲ್ಲಿ ಲೋಪದೋಷಗಳು ತುಂಬ ಇದೆ ಸರ್ ಈಗ ನಾವು 3 ವರ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇವರಿಗೆ ದಾವಣಗೆರೆ ಕೆಡಿಬಿ ಅಧಿಕಾರಿಗಳಿಗೂ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಯಾವುದೇ ರೀತಿಯಾದ ಸರ್ವೆನೂ ಆಗಲಿಲ್ಲ ಏಕಾಏಕಿ ಬಂದ್ಬಿಟ್ಟು ಬೇಲಿ ಎಲ್ಲ ಕಿತ್ತುಬಿಟ್ಟು ಅಡಕೆ ಮರಗಳನ್ನ ಕಡಿದ್ಬಿಟ್ಟು ಈಗ ನಾವು ಇಷ್ಟು ದಿವಸ ಮಳೆ ಇದ್ದಿಲ್ಲ ಸರ್ ಮಳೆ ಇವಾಗ ಬಂದಿದೆ ಇವಾಗ ನಾವು ಬೀಜ ಗೊಬ್ಬರ ಹಾಕಿ ಜಮೀನಿನಲ್ಲಿ ನಾವು ಬೀಜ ಗೊಬ್ಬರ ಹಾಕಿದ್ದೀವಿ ಇವಾಗ ಅದೆಲ್ಲ ಹಾಳಾಗಿದೆ ಈಗ ಅದಕ್ಕೆ ನಮಗೆ ಪರಿಹಾರನೂ ಸಿಗ್ತಾ ಇಲ್ಲ ಯಾವುದೇ ರೀತಿಯಾದ ಬೆಂಬಲ ಬೆಲೆಯನ್ನು ಕೊಡಲಿಲ್ಲ ಇವಾಗ ಬೀಜ ಗೊಬ್ಬರ ಹಾಕಿದ್ವಿ ಅದಕ್ಕೂ ಕೂಡ ಅದಕ್ಕೆ ಏನು ಕಾಂಪನ್ಸೇಷನ್ ಇಲ್ಲ ಈಗ ಅಕ್ವೈರ್ ಮಾಡ್ಕಂತ ಹೋಗಿದ್ದಾರೆ ಸರ್ ಈಗ ಪೈಪ್ಲೈನ್ ಏನೂ ಕೊಡ್ತಾ ಇಲ್ಲ ಸರ್ ಸರ್ ಕೊಟ್ಟಿರೋ ಪರಿಹಾರ ನಮ್ಮಲ್ಲಿ ಸರ್ ಮಾರ್ಕೆಟ್ ವ್ಯಾಲ್ಯೂ 40 ಲಕ್ಷ ತನಕ ನಡೀತಾ ಇದೆ ಸರ್ ನಮಗೆ ಕೊಟ್ಟಿರೋ ಬರೀ 10 ಲಕ್ಷ ತನಕ ಕೊಟ್ಟಿದ್ದಾರೆ ಸರ್ ಪರಿಹಾರ ಸರ್ ಈಗ ನಮ್ಮದು ಈಗ ಸರ್ ನಮ್ಮದರಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಸರ್ವೆ ನಮಗೆ ಅಕ್ವೈರ್ ಮಾಡ್ಕೊಂಡಿರೋ 19 ಗುಂಟೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ 8 ಗುಂಟೆ ಅಂತೇಳಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ನಾವು ಸರ್ವೆ ಅಧಿಕಾರಿಗಳಿಗೆ ಕೇಳಿದಾಗ ತಪ್ಪಾಗಿದೆ ನಾವು ಮಾಡ್ಕೊಡ್ತೀವಿ ಅಂತೇಳಿ ಆಲ್ಮೋಸ್ಟ್ 3 ವರ್ಷದಿಂದ ಇದೇನೇ ಹೇಳ್ಕೊಂತ ತಳ್ಕೊಂಬಂದಿದ್ದಾರೆ ಸರ್ ಜಿಲ್ಲಾಧಿಕಾರಿಗಳಿಗೂ ಭೇಟಿ ಮಾಡಿ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಇದೇ ಮಾತನ್ನು ಹೇಳಿದ್ರು ನಾವು ಸರಿ ಮಾಡ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಜ್ಜ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಲ್ಲಿ ಕೆಲಸಗಳು ಆದ್ಮೇಲೆ ನಮಗೆ ಏನು ಪರಿಹಾರ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ ಈಗ
शिवकुमार डीसी सर हिंदे शिवकुमार।